ಈ ನಡೆದಂಥ ಉಪಚುನಾವಣೆಯಲ್ಲಿ ಇವತ್ತು ವಿಶ್ವನಾಥ್ ಅವರು ಕೂಡ ಸೋತಿದ್ದಾರೆ. ನಾವು ಕೂಡ 11,000 ಮತಗಳ ಅಂತರದಿಂದ ಸೋತಿದ್ದೇವೆ. ಅದರಿಂದ ನಾನು ಇವತ್ತು ಪಕ್ಷವನ್ನು ಒತ್ತಾಯ ಮಾಡ್ತೇನೆ, ಇದು ಪಕ್ಷಾಂತರಿಗಳಿಗೆ ಒಂದು ಪಾಠ ಕಲಿಸುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ಮತ್ತೆ ನಾನು ಆ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡ್ತೇನೆ. ಪ್ರಜಾತಂತ್ರದ ವ್ಯವಸ್ಥೆಯ ಅಡಿಯಲ್ಲಿ ಜನತಾ ನ್ಯಾಯಾಲಯ ಕೊಟ್ಟಂಥ ತೀರ್ಪೇ ಅಂತಿಮ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗೆ ಸೋಲಿನ ತೀರ್ಪನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾನು ತಲೆ ಬಾಗಿದ್ದೇನೆ. ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರುಗಳು ಮತ್ತು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ತಮ್ಮ ಮಾಧ್ಯಮಗಳ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಉಪಚುನಾವಣೆಯಲ್ಲಿ ಸಂಸದರಾದಂಥ ಬಚ್ಚೇಗೌಡರು ಪುತ್ರ ವ್ಯಾಮೋಹದಿಂದ ಇವತ್ತು ಈ ಚುನಾವಣೆಯಲ್ಲಿ ಅವರು ಸಂಸದರಾಗಿ, ಒಂದು ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ ಎಲ್ಲ ಅಧಿಕಾರವನ್ನು ಅನುಭವಿಸಿದಂಥ ಬಚ್ಚೇಗೌಡರು ಇವತ್ತು ತನ್ನ ಪುತ್ರನನ್ನು ಪಕ್ಷಾಂತರಿಯಾಗಿ ಚುನಾವಣೆಯಲ್ಲಿ ನಿಲ್ಲಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಂಥ ಬಚ್ಚೇಗೌಡರು ಈ ತಾಲೂಕಿನ ಎಲ್ಲ ಮತದಾರರಿಗೂ ಕೂಡ ಸ್ಪಷ್ಟವಾಗಿ ಅದು ಗೊತ್ತಿದೆ. ಅದರಿಂದ ನಾನು ಈ ಮೂಲಕ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು ಮುಖ್ಯವಾಗಿ ಬಹುಮುಖ್ಯವಾಗಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೂ ಕೂಡ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಯಾರು ಪಕ್ಷಾಂತರಿಗಳಾಗಿ ಈ ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆಯ ಮೇಲೆ ನಿಂತಹ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರ ಮತ್ತು ಬೆಂಬಲ ಕೊಟ್ಟಂಥ ಈ ಬಚ್ಚೇಗೌಡರಿಗೆ ಕೂಡಲೇ ಶಿಸ್ತಿನ ಕ್ರಮ ಜರುಗಿಸಬೇಕು. ಈ ಮೂಲಕ ಯಾರು ಪಕ್ಷದಲ್ಲಿ ಪಕ್ಷದ್ರೋಹ ಬಗೆದಂಥವರು, ಪಕ್ಷಾಂತರಿಯ ಆಗಿ ಚುನಾವಣೆಯಲ್ಲಿ ಬೆಂಬಲಿಸಿದಂಥವರು, ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಇದೊಂದು ದಿಕ್ಸೂಚಿ ಆಗಬೇಕು ಅಂತೇಳಿ ಈ ಮೂಲಕ ನಾನು ಆ ಪಕ್ಷದ ಮುಖಂಡರುಗಳನ್ನು ಕೂಡ ಒತ್ತಾಯ ಮಾಡ್ತೇನೆ. ಇಲ್ಲ, ನಾವು ಸಾಕಷ್ಟು ಪ್ರಯತ್ನ ಆ ಪಕ್ಷದ ಮುಖಂಡರುಗಳು ಕೂಡ ಮಾಡಿದರು. ಆದರೂ ಕೂಡ 3-4 ಸಾರಿ ಬಾರಿ ಬಚ್ಚೇಗೌಡರು ಮತ್ತು ಶರದ್ ಬಚ್ಚೇಗೌಡರ ಹತ್ರ ಕೂಡ ಭಾಳ ಸಾರಿ ಚರ್ಚೆ ಮಾಡಿದ್ದಾರೆ. ಆದರೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಪ್ಪೋ ರೀತಿಯಲ್ಲಿ ಮಾತನಾಡ್ತಾರೆ, ಅಲ್ಲಿಂದ ಹೋದ್ಮೇಲೆ ಮತ್ತೆ ಅವರು ತನ್ನ ಪಕ್ಷಾಂತರ ಚಟುವಟಿಕೆಗಳನ್ನು ಹಾಗೆ ಮುಂದುವರಿಸ್ತಾರೆ. ಹಾಗಾಗಿ ಇವತ್ತು ಈ ನಡೆದಂಥ ಉಪಚುನಾವಣೆಯಲ್ಲಿ ಇವತ್ತು ವಿಶ್ವನಾಥ್ ಅವರು ಕೂಡ ಸೋತಿದ್ದಾರೆ. ನಾವು ಕೂಡ 11,000 ಮತಗಳ ಅಂತರದಿಂದ ಸೋತಿದ್ದೇವೆ. ಅದರಿಂದ ನಾನು ಇವತ್ತು ಪಕ್ಷವನ್ನು ಒತ್ತಾಯ ಮಾಡ್ತೇನೆ, ಇದು ಪಕ್ಷಾಂತರಿಗಳಿಗೆ ಒಂದು ಪಾಠ ಕಲಿಸುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ಮತ್ತೆ ನಾನು ಆ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡ್ತೇನೆ. ಇಲ್ಲ, ಏನು ಆ ಥರ ಆಶ್ವಾಸನೆ ಸಿಗಲಿಲ್ಲ, ಇರಲಿ, ಅದು ಸೋತಿದ್ರು ಕೂಡ ನೀವೇನು ಬೇಸರ ಪಡಬೇಡಿ. ಇದನ್ನು ಮುಂದಿನ ದಿನಗಳಲ್ಲಿ ಮಾತನಾಡೋಣ ಅನ್ನೋ ಮಾತನ್ನು ಮನೆ ಮುಖ್ಯಮಂತ್ರಿಗಳಿಗೆ. ಅದು ನೋಡೋಣ, ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.